ಶ್ರೀ ಸೂಕ್ತ. ನಮ್ಮ ಸಂಸ್ಕೃತಿಯಲ್ಲಿ ಪುರುಷ ಸೂಕ್ತದಂತೆ ಶ್ರೀ ಸೂಕ್ತಕ್ಕೂ ವಿಶೇಷ ಸ್ಥಾನ ಇದೆ. ಶ್ರೀತತ್ವ ಪ್ರಜ್ಞೆ ಶಕ್ತಿ ಸೌಂದರ್ಯಗಳ ಸಮೃದ್ಧಿ ಸಿದ್ಧಿಗಳ ಆಧಾರವಾಗಿದೆ. ಪರಬ್ರಹ್ಮ ವಸ್ತುವಿನ ಸಕಲ ವಿಧ ಸಂಪತ್ತನ್ನು ನಾವು ಶ್ರೀಸ್ವರೂಪದಲ್ಲಿಯೇ ಕಾಣುತ್ತೇವೆ. ದೇವತಾರ್ಚನೆಗೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹೋಮ, ವ್ರತ, ಉತ್ಸವ ಮೊದಲಾದ ಎಲ್ಲ ಸಮಾರಂಭಗಳಲ್ಲಿ ಶ್ರೀ ಸೂಕ್ತ ಮಂತ್ರಗಳನ್ನು ಬಳಸುತ್ತೇವೆ. ಶೈವ, ವೈಷ್ಣವ, ಶಾಕ್ತ ಮೊದಲಾದ ಎಲ್ಲ ಸಂಪ್ರದಾಯದವರು ಎಲ್ಲ ತುಷ್ಟಿ ಪುಷ್ಟಿ ಸಂದರ್ಭಗಳಲ್ಲಿಯೂ ಉಪಯೋಗಿಸುತ್ತಾರೆ. ಎಲ್ಲರೂ ಯಾವುದನ್ನು ಆಶ್ರಯಿಸುವರೋ ಅದುವೇ ಶ್ರೀ. ಶ್ರೀಯತೆ ಸರ್ವೈಹಿ ಇತಿ ಶ್ರೀಹಿ. ಎಲ್ಲ ಪ್ರಾಣಿಗಳಲ್ಲೂ ಸಂಪತ್ತಿನ ರೂಪದಲ್ಲಿ ಇರುವವಳೇ ಲಕ್ಷ್ಮಿ ಅಥವಾ ಶಕ್ತಿ. ದುರ್ಗಾ ಸಪ್ತಶತಿಯಲ್ಲಿ ಜಗದಂಬಿಕೆಯನ್ನು ತ್ವಂ ಶ್ರೀಹಿ ತ್ವಂ ಈಶ್ವರೀ ಎಂದು ಕರೆದಿದೆ. ಎಲ್ಲ ದೇವತೆಗಳನ್ನು ಪ್ರತಿನಿಧಿಸುವವಳೇ ಆಕೆಯನ್ನು ಪೂಜಿಸಿದರೆ, ಮಂತ್ರಗಳ ಪಠನ ಮಾಡಿದರೆ ಜನರಿಗೆ ಈ ಲೋಕದ ಸಕಲ ಐಶ್ವರ್ಯಗಳು, ಭೋಗಗಳು, ಮುಂದಿನ ಮೋಕ್ಷವೂ ದೊರೆಯುವುದು ಎಂಬ ನಂಬಿಕೆಯೂ ಇದೆ. ಮೊದಲು ನಾವು ಅಗ್ನಿಯನ್ನು ಪ್ರಾರ್ಥಿಸಬೇಕು. ಆ ಅಗ್ನಿಯೇ, ಆ ಜಾತವೇದನೆ ಶ್ರೀಗೆ ಕೀಲಿ ಕೈ ಇದ್ದಂತೆ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ. ಅಗ್ನಿಯು ದೇವತೆಗಳಿಗೆ ಪುರೋಹಿತ ಇದ್ದಂತೆ. ಯಾವ ಶ್ರೀ ಆಗಲಿ ದೇವತೆಯಾಗಲಿ ಬರಬೇಕಾದರೆ ಅಗ್ನಿಯನ್ನು ಮುಂದು ಮಾಡಿಕೊಂಡೇ ಬರಬೇಕು. ಹೇ ಅಗ್ನಿಯೇ, ಎಂದಿಗೂ ನನ್ನನ್ನು ಲಕ್ಷ್ಮಿಯು ಬಿಟ್ಟು ಹೋಗದಂತೆ ನನ್ನಲ್ಲಿಯೇ ಇರುವಂತೆ ಮಾಡು. ನನ್ನ ಎಲ್ಲ ಜಿಪುಣತೆ, ಆಲಸ್ಯ, ದೌರ್ಭಾಗ್ಯ ಮುಂತಾದ ಎಲ್ಲ ಅಲಕ್ಷ್ಮಿಗಳು ನನ್ನಿಂದ ತೊಲಗಲಿ. ಈ ಮಹಾನ್ ದೇಶದಲ್ಲಿ ನಾನು ಹುಟ್ಟಿದ್ದೇನೆ. ನನಗೆ ಕೀರ್ತಿಯನ್ನು ಸಕಲ ಸೌಭಾಗ್ಯವನ್ನು ಕರುಣಿಸು. ಹೇ ಲಕ್ಷ್ಮಿ, ತಾಯಿಗೆ ಮಕ್ಕಳು ಎಂದರೆ ಪಂಚಪ್ರಾಣ. ನಿನ್ನ ಮಕ್ಕಳಾದರೂ ಆನಂದ, ಕರ್ದಮ ಮತ್ತು ಚಿಕ್ಲೀತರು. ಮಕ್ಕಳು ಬಂದರೆ ತಾಯಿಯು ತಾನೇ ತಾನಾಗಿ ಬರುತ್ತಾಳೆ ಅಲ್ಲವೇ? ಆದ್ದರಿಂದ ಎಲೈ ವತ್ಸರೇ, ನಮ್ಮ ಮನೆಗೆ ಬನ್ನಿ. ನಿಮ್ಮ ಆಗಮನದ ನಂತರ ಲಕ್ಷ್ಮಿಯು ನಮ್ಮ ಮನೆಗೆ ಬಂದು ಶಾಶ್ವತವಾಗಿ ನೆಲೆಸಿ ಹಸಿವು, ಬಾಯಾರಿಕೆ, ಬಡತನ, ಕಲಹ, ಮಾನಸಿಕ ಕ್ಷೋಭೆ ಮುಂತಾದ ಎಲ್ಲ ದೌರ್ಭಾಗ್ಯವನ್ನು ತೊಲಗಿಸಲಿ. ಸಮೃದ್ಧವಾದ ಆನಂದ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಉತ್ಸಾಹಾದಿಗಳನ್ನು ತುಂಬಿ ತುಳುಕುವಂತೆ ಮಾಡಲಿ ಎಂಬ ಕಳಕಳಿಯ ಪ್ರಾರ್ಥನಾ ಮಂತ್ರಗಳಿಂದ ಹೃದಯಂಗಮವಾಗಿ ಚಿತ್ರಿತವಾಗಿದೆ. ಶರಣಾಗತರಾಗಿ ಬಂದವರಿಗೆ ಅಭಯವನ್ನು, ಎಲ್ಲ ಸ್ತ್ರೀಯರಿಗೆ ಸರ್ವಮಂಗಳೆಯಾಗಿ ಸೌಭಾಗ್ಯವನ್ನು, ವಿದ್ಯಾ ಪಿಪಾಸುಗಳಿಗೆ ವಿದ್ಯೆಯನ್ನು ಕರುಣಿಸುವ ತಾಯಿಯೇ ಶ್ರೀ ಅಥವಾ ಲಕ್ಷ್ಮಿ. ಅವಳನ್ನೇ ನಾವು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಎಂದು ಕರೆಯುತ್ತೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಥ ಶ್ರೀ ಸೂಕ್ತಂ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂಗಾಮಶ್ವಂ ಪುರುಷನಹಂ ಅಶ್ವಪೂರ್ವಾಂ ರಥಮಧ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೀಮುಪಕ್ವಯೇ ಶ್ರೀಮಾ ದೇವೀ ಜುಷತಾಂ ಕಾಂ ಸ್ವಸ್ಮಿತಾಂ ಹಿರಣ್ಯಪ್ರಾಕಾರಮಾದ್ರಾಂಜ್ವಲಂತೀ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವನ್ನಾಂ ತಾಮಿಹೋಪಕ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಯಶಸಾಜ್ವಲಂತೀಂ ಶ್ರಿಯಂ ಲೋಕೇ ದೇವಜುಷ್ಟಾಮುದಾರಾಂ
ताम पद्मिनीमीं शरणमहं प्रपद्ये अलक्ष्मीर्मे नश्यतां त्वां वृणे आदित्यवर्णे तपसोधिजातो वनस्पतिस्तव वृक्षोत बिल्वः तस्य फलानि तपसानुदन्तु मायान्तरायाश्च वाक्या अलक्ष्मीः उपैतु मां देवसखकीर्तिश्च मणिना सह प्रादुर्भूतोऽस्मि राष्ट्रेऽस्मिन् कीर्तिमृद्धिं ददातु मे क्षुत्पिपासामलाञ्ज्येष्ठामलक्ष्मीं नाशयाम्यहम् अभूतिमसमृद्धिं च सर्वान्निर्नुदमे गृहात् गन्धद्वारान् दुराधर्षां नित्यपुष्टां करीषिणीम् ईश्वरीं सर्वभूतानां तामिहोपक्वये श्रियम् मनसः काममाकोतिं वाचः सत्यमशीमहि पशूनां रूपमन्नस्य मयि श्रीश्रयतां यशः कर्दमेन प्रजाभूता मयि सम्भव कर्दम श्रियं वासय मे कुले मातरं पद्ममालिनीम् आपसृजन्तु स्निग्धानि चिक्रीतव स मे गृहे निच देवीं मातरं श्रियं वासय मे कुले आर्द्रां पुष्करिणीं पुष्टिं पिङ्गलां पद्ममालिनीम् चन्द्रां हिरण्मयीं लक्ष्मीं जातवेदो महावः आर्द्रां यक्करिणीं यष्टिं सुवर्णां हेममालिनीं सूर्यां हिरण्मयीं लक्ष्मीं जातवेदो महावः तां महावह जातवेदो लक्ष्मीमनपगामिनीं यस्यां हिरण्यं प्रभूतं गावो दास्योऽश्वान् विन्देयं पुरुषानहम् यश्युचिः प्रयतो भूत्वा जुहुयादाज्ञमन्वहम् श्रियः पञ्चदशर्चं च श्रीकामः सततं जपेत् महादेव्यै च विद्महे विष्णुपत्न्यै च धीमहि तन्नो लक्ष्मीः प्रचोदयात् सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणि नमोऽस्तु ते अविद्यामूलनाशिन्यै विद्यावयवशोभिनी सर्वविद्याप्रदायिन्यै मुगाम्बायै नमो नमः नमो देव्यै महादेव्यै शिवायै सततं नमः नमः प्रकृत्यै भद्रायै नियता प्रणता स्मता। ಗಣೇಶ ಅಥರ್ವಶೀರ್ಷ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಲಿ ಎಂಬ ಉದ್ದೇಶದಿಂದ ಭಾರತೀಯರು ಗಣೇಶನನ್ನು ಪ್ರಾರ್ಥಿಸುತ್ತಾರೆ. ಆದೋ ಪೂಜ್ಯೋ ಗಣಾಧಿಪಃ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಇಂತಹ ಗಣೇಶನನ್ನು ಅಥರ್ವವೇದದಲ್ಲಿ ಋಷಿಗಳು ಬಹು ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಗಣಪತಿಯೇ ಪರಬ್ರಹ್ಮ, ಗಣಪತಿಯೇ ಸೃಷ್ಟಿ ಸ್ಥಿತಿ ಲಯಕರ್ತೃ, ಸರ್ವವೂ ಅವನೇ. ಈ ಮಂತ್ರಗಳನ್ನು ಹೇಳುವ ಮತ್ತು ಕೇಳುವ ಸಮಸ್ತರನ್ನು ಎಲ್ಲ ವಿಧದಲ್ಲೂ ಕಾಪಾಡು. ನೀನೇ ಆನಂದ ವಿಜ್ಞಾನ ಸ್ವರೂಪ, ದೇಹ ಕಾಲ ಗುಣಾದಿಗಳನ್ನು ದಾಟಿದವನು, ಎಲ್ಲ ದೇವತಾ ಸ್ವರೂಪನೂ ನೀನೇ. ನೀನೇ ಜಗತ್ತಿಗೆ ಆಧಾರ. ಮುಂದೆ ಗಣಪತಿಯ ಮೂಲಮಂತ್ರವನ್ನು ಬೀಜಾಕ್ಷರವನ್ನು ಕೊಟ್ಟು ಕಂ ಗಣಪತಯೇ ನಮಃ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ
ತನ್ನೋದಂತಿ ಪ್ರಚೋದಯಾತ್ ಎಂದು ಉಪಾಸನೆ ಮಾಡುವವರ ಅನುಕೂಲಕ್ಕಾಗಿ ಸುಗುಣವಾಗಿಯೂ ಗಣಪತಿಯ ವರ್ಣನೆಯನ್ನು ಮಾಡಿದ್ದಾರೆ. ತ್ಯಾಗ ಪ್ರತೀಕನಾಗಿ ದಂತವನ್ನೇ ಮುರಿದು ಅದ್ಭುತವಾದ ಲೋಕಸಂಗ್ರಹ ಕಾರ್ಯದಲ್ಲಿ ತೊಡಗಿದ ಗಣಪತಿಯ ಪೂಜೆ ಹೋಮಾದಿಗಳು ಸಕಲವಿಧ ಶ್ರೇಯಸ್ಸನ್ನು ವಿದ್ಯೆ ಐಶ್ವರ್ಯಾದಿ ಸಮಸ್ತ ಸೌಭಾಗ್ಯವನ್ನು ಉಂಟು ಮಾಡುತ್ತದೆ.